ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಧನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ಹೊಸ ವಿಡಿಯೋಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಬೆಂಗಳೂರಿನಲ್ಲಿ ಗುರುವಾರ ನಡೆದಂತಹ ಶ್ರೀಲಂಕಾ ವರ್ಸಸ್ ನ್ಯೂಜಿಲೆಂಡ್ ಪಂದ್ಯಾವಳಿಯಲ್ಲಿ ನ್ಯೂಜಿಲೆಂಡ್ಗೆ ಭರ್ಜರಿ ಜಯಭೇರಿ ಬಾರಿಸಿತ್ತು. 23 ಓವರ್ಗಳಲ್ಲಿ ತನ್ನ 5 ವಿಕೆಟ್ಗಳನ್ನಷ್ಟಕ್ಕೆ 122 ರನ್ ಗಳಿಸುವುದರ ಮೂಲಕ 5 ವಿಕೆಟ್ಗಳೊಂದಿಗೆ ಭರ್ಜರಿ ಜಯವನ್ನು ಸಾಧಿಸಿತು. ಇದಕ್ಕೂ ಮುನ್ನ ಬ್ಯಾಟ್ ಮಾಡಿದಂತಹ ಶ್ರೀಲಂಕಾ ತಂಡ ತನ್ನ 46.5 ಓವರ್ಗಳಲ್ಲಿ ತನ್ನ ಎಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು 121 ರನ್ನಿಗೆ ಶರಣಾಯಿತು. ಹಾಗಾಗಿ ಇಲ್ಲಿ ನಡೆದಂತಹ ಈ ಮ್ಯಾಚ್ ಬಹಳ ಕುತೂಹಲ ಮತ್ತು ವಿಭಿನ್ನವಾಗಿ ವಿಶಿಷ್ಟವಾಗಿ ನೆರವೇರಿದಂತಹ ಸಂದರ್ಭದಲ್ಲಿ ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ಗಳು ಹಾಗೂ ಬೌಲರ್ಗಳು ಶ್ರೀಲಂಕಾವನ್ನು ಕಟ್ಟಿಹಾಕುವುದರಲ್ಲಿ ಬಹಳ ಯಶಸ್ವಿಯಾಯಿತು ಈ ತಂಡ. ಹಾಗಾಗಿ 51 ರನ್ನನ್ನು ಅತಿ ಹೆಚ್ಚು ಶ್ರೀಲಂಕಾದ ಬ್ಯಾಟ್ಸ್ಮನ್ ಒಬ್ಬರು ಗಳಿಸಿದ್ದಾರೆ. ಇದರಲ್ಲಿ ನ್ಯೂಜಿಲೆಂಡ್ ಪರ 46 ಮತ್ತು 43 ರನ್ಗಳನ್ನು ಜಯ ಸಾಧಿಸುವುದರ ಮೂಲಕ 5 ವಿಕೆಟ್ಗಳ ನಷ್ಟಕ್ಕೆ 172 ರನ್ಗಳನ್ನು ಗಳಿಸುವುದರ ಮೂಲಕ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮತ್ತು ಫೀಲ್ಡಿಂಗ್ ಪ್ರದರ್ಶನ ಮತ್ತು ಬೌಲಿಂಗ್ ಪ್ರದರ್ಶನವನ್ನು ಮಾಡಿದ್ದಂತಹ ನ್ಯೂಜಿಲೆಂಡ್ ಶ್ರೀಲಂಕಾವನ್ನು ಕಟ್ಟಿಹಾಕುವುದರಲ್ಲಿ ಮತ್ತು ಶ್ರೀಲಂಕಾವನ್ನು ಮಣಿಸುವುದರಲ್ಲಿ ತಮ್ಮ ಮೇಲುಗೈಯನ್ನು ಸಾಧಿಸುವುದರಲ್ಲಿ ಕರ್ನಾಟಕದಲ್ಲಿ ಇದ್ದಂತಹ ಬೆಂಗಳೂರಿನ ಸ್ಟೇಡಿಯಂ ಸಾಕ್ಷಿಯಾಯಿತು. ಶ್ರೀಲಂಕಾ ತನ್ನ ಸೋಲನ್ನು ಒಪ್ಪಿಕೊಂಡು ಈ ಮ್ಯಾಚನ್ನು ಪರಾಭವಗೊಂಡಿತ್ತು. ಕ್ರಿಕೆಟ್ ಪ್ರೇಮಿಗಳಿಗೆ ಅತ್ಯುತ್ತಮವಾದ ರಸದೌತಣ ನೀಡಿದಂತಹ ಬೆಂಗಳೂರಿನ ಸ್ಟೇಡಿಯಂನಲ್ಲಿ ಇವತ್ತು ನಡೆದಂತಹ ನ್ಯೂಜಿಲೆಂಡ್ ಮತ್ತು ಶ್ರೀಲಂಕಾ ತಂಡದ ಮ್ಯಾಚ್ಗಳು ಸಹ ಅತ್ಯಂತ ಕುತೂಹಲ ಮತ್ತು ಭಾಳ ಒಂದು ವಿಭಿನ್ನವಾದಂತಹ ಮ್ಯಾಚ್ ಅಂತ ಹೇಳ್ಬೋದು. ಈ ಮ್ಯಾಚು ಏನು ಬಹಳ 50 ಓವರ್ಗಳಲ್ಲಿ 121 ರನ್ನನ್ನು ಕಟ್ಟಾಕುವುದರಲ್ಲಿ ಯಶಸ್ವಿ ಸಾಧಿಸಿದಂತಹ ನ್ಯೂಜಿಲೆಂಡ್ ಶ್ರೀಲಂಕಾ ಬೌಲರ್ಗಳು ಅಷ್ಟು ಸುಲಭವಾಗಿ ನ್ಯೂಜಿಲೆಂಡನ್ನು ಕಟ್ಟಿ ಹೋಗಲಿ ವೈಫಲ್ಯವನ್ನು ಕಂಡು ಬಂದು ವಾತಾವರಣ ಪ್ರಾರಂಭದಿಂದಲೇ ಗೊತ್ತಾಯಿತು. ಹಾಗಾಗಿ ಶ್ರೀಲಂಕಾ ತನ್ನ ಸೋಲನ್ನು ಪ್ರಾರಂಭದಿಂದಲೇ ಅದು ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದರೆ ಒಂದು 200-250 ರನ್ಗಳನ್ನು ದಾಟಿದ್ರೂ ಸಹ 23 ಓವರ್ಗಳಲ್ಲೇ ನ್ಯೂಜಿಲೆಂಡ್ ಅವರು 121 ರನ್ಗಳನ್ನು ಬಾರಿಸುವುದರಲ್ಲಿ ಯಶಸ್ವಿ ಸಾಧಿಸಿದರೆ ಅವನ್ನ 46.4 ಓವರ್ಗಳಲ್ಲಿ ಕಟ್ಟಾಕಿದ್ದರು ನ್ಯೂಜಿಲೆಂಡ್ ಅವರು. ಇವರು ಅತ್ಯುತ್ತಮವಾದ ಪ್ರದರ್ಶನ ನೀಡಿ ನ್ಯೂಜಿಲೆಂಡ್ ತಂಡ ಗೆದ್ದಿತ್ತು. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತಿರ್ತೀನಿ. ಅಲ್ಲಿವರೆಗೂ ಮೂಡೋದನ್ನು ಯೂಟ್ಯೂಬ್ ಚಾನಲ್ನ ಕಾಯ್ತಾ ಇರಿ, ನೋಡ್ತಾ ಇರಿ. ನಮಸ್ಕಾರ.